ಇನ್ನು ಘಟನಾ ಸ್ಥಳದ ಸಿಸಿಟಿವಿ ಫುಟೇಜ್ ಅನ್ನ ಪಿಎಸ್ ವಿನಯ್ 14ನೇ ಆರೋಪಿಗೆ ಕಳುಹಿಸಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಘಟನಾ ಸ್ಥಳ ಪೊಲೀಸರ ವಶದಲ್ಲಿ ಇದ್ದಾಗ ಪಿಎಸ್ಐ ಆರೋಪಿಗೆ ಹೇಗೆ ಫೋಟೋಸ್ ಕಳಿಸ್ತಾರೆ? ಪೊಲೀಸರ ನಡೆಯನ್ನೇ ಪ್ರಶ್ನಿಸುತ್ತಿದ್ದಾರೆ ವಕೀಲ ಸಿವಿ ನಾಗೇಶ್. ಎಸ್, ಘಟನಾ ಸ್ಥಳಕ್ಕೆ ಜೂನ್ 9ರಂದು ಪೊಲೀಸರು ಭೇಟಿ ಮಾಡಿದ್ದು ಅಂದೇ ಸಿಸಿಟಿವಿ ದೃಶ್ಯವನ್ನ ಇನ್ಸ್ಪೆಕ್ಟರ್ಗೆ ಕಳುಹಿಸಲಾಗಿದೆ. ಘಟನಾ ಸ್ಥಳದ ಸಿಸಿಟಿವಿ ದೃಶ್ಯವನ್ನ ಜೂನ್ 9ರಂದೇ ವಶಕ್ಕೆ ಪಡೆಯಲಾಗಿದೆ. ಎಲ್ಲವೂ ಪೊಲೀಸರಿಗೆ ಗೊತ್ತಿದ್ದು ಜೂನ್ 9, 10, 11ರಂದು ಏನ್ ಮಾಡ್ತಾ ಇದ್ರು? ಮಹಜರು ಪ್ರತಿಯಲ್ಲಿನ ಲೋಪಗಳನ್ನೇ ಗುರುತಿಸಿ ವಾದ ಮುಂದುವರಿಸಿದ್ದಾರೆ ಸಿವಿ ನಾಗೇಶ್. ಘಟನಾ ಸ್ಥಳಕ್ಕೆ ಹತ್ಯೆಗೆ ಬಳಸಿದ್ದಾರೆ ಎನ್ನಲಾದ ವಸ್ತುಗಳನ್ನು ಅಲ್ಲಿ ಪ್ಲಾಟ್ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಸಿಸಿಟಿವಿ ಡಿವಿಆರ್ ಅನ್ನು ಕೂಡ ಎಫ್ಎಸ್ಎಲ್ಗೆ ಕಳುಹಿಸಲಾಗಿರುವಂತದ್ದು. ಸೋಕೋ ಟೀಮ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಸೀಜ್ ಮಾಡಿ ಎಫ್ಎಸ್ಎಲ್ಗೆ ಅಧಿಕಾರಿಗಳಿಗೆ ಕಳುಹಿಸಲಾಗಿದೆ. ಎಫ್ಎಸ್ಎಲ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಹೋಗಿ ಸಿಸಿಟಿವಿ ಪಡೆಯಲಾಗಿದೆ ಎಂದು ಉಲ್ಲೇಖ ಮಾಡಲಾಗಿರುವಂತದ್ದು. ಆದರೆ ಈ ಸಿಸಿಟಿವಿ ಫುಟೇಜ್ 9ರಂದೇ ಪೊಲೀಸರ ಬಳಿ ಸಿಸಿಟಿವಿ ಬಂದದ್ದು ಹೇಗೆ? ಹೀಗಂತ ವಾದ ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲ. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.